Yes, well, good morning, my dear students. Welcome back to Kannada class. I am your Kannada teacher, Damanna. Nanella pritiya vidyarthigalige belagina shubhodaya. Nimagellarigu Kannada taragatige aatmiyavadantha swagata. Nanu nimma shikshaka Damanna. Yes, pritiya vidyarthigale vishaya Kannada 7ne taragatiyavarige ಗದ್ಯ ಭಾಗ ಮತ್ತೆ ಪದ್ಯ ಭಾಗ ಆಗಿತ್ತಲ್ವಾ ನಿಮಗೆ ಇವತ್ತಿನ ತರಗತಿಯಲ್ಲಿ ಅಂದ್ರೆ ಇವತ್ತಿನಿಂದ ಅಂದ್ರೆ ಇಂದಿನ ತರಗತಿಯಲ್ಲಿ ಪೂರಕ ಪಾಠ ಹೌದಲ್ವಾ ಪೂರಕ ಪಾಠವನ್ನ ಮೊದಲನೇ ಪಾಠವನ್ನ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಗೊತ್ತು ಶಿವಶರಣರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಶಿವಶರಣರು ತಮ್ಮ ಒಂದು ಚಿಂತನೆಯಿಂದ ತಮ್ಮ ತತ್ವದಿಂದ ಹಲವಾರು ಸಾಹಿತ್ಯಾತ್ಮಕದ ಮೂಲಕ ಅವರು ತಮ್ಮ ಜೀವನ ಆದರ್ಶ ತತ್ವಗಳನ್ನು ರೂಢಿಸಿಕೊಂಡು ಜನರಿಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬಸವಣ್ಣ ಆಗಿರಬಹುದು ಅಕ್ಕಮಹಾದೇವಿ ಆಯದಕ್ಕಿಲಕ್ಕಮ್ಮ ಆಯದಕ್ಕಿ ಮಾರಯ್ಯ ಅಂಬಿಗನ ಚೌಡಯ್ಯ ಕನಕದಾಸರು ಪುರಂದರದಾಸರು ಹೀಗೆ ಹಲವಾರು ನಮಗೆ ಶಿವಶರಣರು ದಾಸರು ನಮ್ಮ ಭಾರತದಾದ್ಯಂತ ಸಿಕ್ತಾ ಹೋಗ್ತಾರೆ ಅವರು ಅವರದೇ ಆದಂತ ಒಂದು ತಾತ್ವಿಕ ನೆಲೆಯಲ್ಲಿ ತಮ್ಮದೇ ಆದಂತ ಒಂದು ಒಂದು ಕಲ್ಪನೆಯಲ್ಲಿ ಜನರ ಮನೋಭಾವನೆಯನ್ನ ಜನರಲ್ಲಿರುವಂತ ಒಂದು ಕೀಳರಿಮೆಯನ್ನ ಜನರಲ್ಲಿರುವಂತ ಒಂದು ತಪ್ಪು ಪರಿಕಲ್ಪನೆಯನ್ನ ತೊಳೆದು ಹಾಕಲು ಅಥವಾ ಸಮಾಜದಲ್ಲಿ ಇರುವಂತ ಅನಿಷ್ಟ ಪದ್ಧತಿಗಳನ್ನ ತೊಳೆದು ಹಾಕಲು ಅವರು ಏನು ಮಾಡ್ತಾರೆ ಆದರ್ಶವಾದಿಗಳನ್ನ ಆದರ್ಶವನ್ನ ರೂಢಿಸಿಕೊಂಡು ಆ ಆದರ್ಶದಂತೆ ಜನರಿಗೆ ಪೂಜೆ ಪುನಸ್ಕಾರ ತಾತ್ವಿಕ ನೆಲೆಯಲ್ಲಿ ಚಿಂತನೆಯನ್ನ ಮಾಡುವಂತದ್ದಾಗಿರಬಹುದು ತತ್ವಗಳನ್ನು ಆದರ್ಶನೆ ಪಾಲನೆ ಮಾಡುವಂತದ್ದಾಗಿದ್ದು ಹೀಗೆ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಇಂದಿಗೂ ಸಹ ನಾವು ಬಸವಣ್ಣ ಆಗಿರ್ಬೋದು ಅಕ್ಕಮಹಾದೇವಿ ಇದಕ್ಕೆ ಲಕ್ಕಮ್ಮ ಇದಕ್ಕೆ ಮಾರಯ್ಯ ಅಂಬಿಗನ ಚೌಡಯ್ಯ ಇವರ ಒಂದು ಆದರ್ಶ ತತ್ವಗಳನ್ನು ನಾವು ಇಂದಿಗೂ ಸಹ ನಾವು ಪಾಲಿಸ್ತಾ ಇದ್ದೀವಿ ಅಲ್ವಾ ಜೀವನದ ಪ್ರತಿಯೊಂದು ಘಟನೆಯನ್ನ ಆಧರಿಸಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ನೋಡಿ ಒಬ್ಬ ವ್ಯಕ್ತಿ ಬಂದರೆ ಆತನೊಂದಿಗೆ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಸಹ ಬಸವಣ್ಣನವರು ತಮ್ಮ ವಚನದ ಮೂಲಕ ತಿಳಿಸಿಕೊಡ್ತಾರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರನ್ನು ಅಸಹಾಯ ಪಡಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೋಡಿ ಬಸವಣ್ಣನವರು ತಮ್ಮ ವಚನದ ಮೂಲಕ ಇನ್ನೊಬ್ಬರನ್ನ ಕೀಳಾಗಿ ನೋಡಬೇಡ ನೀನು ಇನ್ನೊಬ್ಬರನ್ನ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ ಅಲ್ವಾ ದೇವರನ್ನ ಯಾವ ರೀತಿ ಒಲಿಸ್ಕೋಬೇಕು ನಾವು ದೇವರನ್ನ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಅನ್ನೋದು ಬಸವಣ್ಣನವರು ಹೇಳ್ತಾ ಹೋಗ್ತಾರೆ ಅಲ್ವಾ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿ ಕನಕದಾಸ ಅವರು ಹೇಳ್ತಾರೆ ಅಲ್ವಾ ಎಲ್ಲರೂ ಮೋಸ ಮಾಡೋದು ಸುಳ್ಳು ಹೇಳೋದು ಕಳ್ಳತನ ಮಾಡೋದು ವಂಚನೆ ಮಾಡುವುದು ನಿಷ್ಠೆಯಿಂದ ದುಡಿಯುವುದು ಸಹ ಒಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿ ಕನಕದಾಸರು ಹೇಳ್ತಾ ಹೋಗ್ತಾರೆ ಅಲ್ವಾ ಮತ್ತೆ ಕುಲ ಕೆಲವೆಂದು ಹೊಡೆದಾಡಿದಿರಿ ಕುಲ ನಿಮ್ಮ ಕುಲದ ನೆಲವನೇನು ಬಲ್ಲಿರಾ ಅಂತ ಹೇಳಿ ಕನಕದಾಸರು ಹೇಳ್ತಾರೆ ಜಾತಿ ಜಾತಿ ಅಂತ ಹೇಳಿ ಹೊಡೆದಾಡಿ ಸಾಯ್ಬೇಡ್ರಿ ನಿಮ್ಮ ಜಾತಿಯ ಮೂಲ ನೆಲವನ್ನ ನೀವೇನಾದ್ರೂ ಬಲ್ಲಿರಾ ಅಂತೇಳಿ ಕನಕದಾಸರು ಹೇಳ್ತಾರೆ ಕಾಕಮ್ಮ ದೇವರು ಹೇಳ್ತಾರೆ ಅದಕ್ಕೆ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೇನು ಕಟ್ಟಿ ನೀರೆರೆದವರು ಯಾರು ಅಂತ ಹೇಳಿ ಕನಕದಾಸರು ಹೇಳ್ತಾರೆ ಸಾರಿ ಅಕ್ಕಮಹಾದೇವರು ಹೇಳ್ತಾರೆ ಹಾಗೆ ನಮ್ಮ ಸರ್ವಜ್ಞನವರು ಅವ್ರೇನ್ ಹೇಳ್ತಾರೆ ಹೇಳಿ ನೋಡೋಣ ಜೀವನದ ಪ್ರತಿಯೊಂದು ಅಂಶವನ್ನು ಇಟ್ಟು ಅವರು ಅನ್ನೋದು ಹೇಳ್ತಾರೆ ಸಾಲವನ್ನು ಕೊಂಬಾಗ ಹಾಲು ಅನ್ನ ಉಂಡಂತೆ ಸಾಲಿಗನು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಾಗ ನೋಡಿ ಸಾಲವನ್ನು ನಾವು ತಗೊಳ್ಳುವಾಗ ಹಾಲು ನೋಡಿದ್ರೆ ತುಂಬಾ ಖುಷಿಯಿಂದ ಸಾಲ ಇಸ್ಕೊಳ್ತೀವಂತೆ ಸಾಲ ವಾಪಸ್ ಕೊಡುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಕಿಬ್ಬದಿಯ ಅಂತ ಅಂದ್ರೆ ನಮ್ಮ ಕಿರೋಪು ನಮ್ಮ ಕಾಲಿನ ಹಿಂಭಾಗದ ಕೀಲು ಇದೆಯಲ್ಲ ಅದ್ ಮುರಿದಂಗೆ ನಮ್ಗೆ ಕೊಡಕ್ಕೆ ಮನಸ್ಸು ಬರಲ್ಲ ಅಲ್ವಾ ಆಮೇಲೆ ಹೀಗೆ ಹಲವಾರು ರೀತಿಯಾದಂತಹ ಸರ್ವಜ್ಞರಾಗಿರ್ಬೋದು ಶಿವಶರಣರಾಗಿರ್ಬೋದು ದಾಸರು ಆಗಿರ್ಬೋದು ತಮ್ಮ ಒಂದು ಸಾಹಿತ್ಯದಲ್ಲಿ ತಮ್ಮ ವಚನಗಳಲ್ಲಿ ತಮ್ಮ ದಾಸರ ಪದಗಳಲ್ಲಿ ಸಮಾಜದಲ್ಲಿರುವಂತಹ ಕೆಲವೊಂದು ಪದ್ಧತಿಗಳನ್ನ ಕೆಲವೊಂದು ರೂಢಿಗಳನ್ನ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ನಮ್ಮ ಪರಿಕಲ್ಪನೆಯನ್ನ ಜಾತಿ ಪದ್ಧತಿ ಧರ್ಮ ಪದ್ಧತಿ ಮೌಢ್ಯತೆ ಈ ಕಂದಾಚಾರ ಈ ಅನಾಚಾರ ಇವೆಲ್ಲವನ್ನು ತೊಳೆದು ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ದಾನ ಧರ್ಮ ಇವೆಲ್ಲ ಶ್ರೇಷ್ಠ ಶಿವ ಧ್ಯಾನ ಇವೆಲ್ಲವೂ ಶ್ರೇಷ್ಠ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವನ್ನೆಲ್ಲ ಮನುಷ್ಯ ತ್ಯಜಿಸ್ಬೇಕು ಇವುಗಳಿಂದ ಮನುಷ್ಯ ಹಾಳಾಗ್ತಾ ಇದ್ದಾನೆ ಅಂತ ಹೇಳಿ ಬಸವಣ್ಣ ಅಕ್ಕಮಹಾದೇವಿ ಆಯ್ದಕ್ಕಿ ಲಕ್ಕಮ್ಮ ದಾಸರು ವಚನ ಸಾಹಿತ್ಯದಲ್ಲಿರುವ ಬರುವಂತಹ ಎಲ್ಲರೂ ಸಹ ಅದನ್ನೇ ಸಾರಿ ಸಾರಿ ಹೇಳ್ತಿದ್ದಾರೆ ಅಲ್ವಾ ಬುದ್ಧ ಅಲ್ವಾ ಬುದ್ಧ ನೋಡಿ ಸರ್ವ ಪರಿತ್ಯಾಗಿ ಆತ ಬುದ್ಧ
ದೇಶ ಬಿಟ್ಟ ಹೆಂಡತಿ ಬಿಟ್ಟ ತಂದೆ ತಾಯಿ ಬಿಟ್ಟ ಮಕ್ಕಳನ್ನು ಬಿಟ್ಟ ಎಲ್ಲವನ್ನು ಬಿಟ್ಟು ಬೋಧಿ ವೃಕ್ಷದ ಕೆಳಗೆ ಕೂತು ಧ್ಯಾನವನ್ನು ಮಾಡಿ ರಾಕ್ಷಸನಾಗಿ ವರ್ತಿಸುತ್ತಿರುವಂತಹ ಅಂಗುಲಿಮಾಲ ಎನ್ನುವಂತಹ ಒಬ್ಬ ರಾಕ್ಷಸನನ್ನ ಬದಲಾವಣೆ ಮಾಡಿದ. ಅವನಲ್ಲಿ ರಾಕ್ಷಸ ಗುಣ ಇತ್ತು. ಅಂಗುಲಿಮಾಲ ಬಂದಂತಹ ಎಲ್ಲ ಮನುಷ್ಯರನ್ನು ತಿಂದು ಅವರ ಕಿ ಬೆರಳುಗಳನ್ನು ಕಟ್ ಮಾಡಿ ಮಾಲೆಯನ್ನ ಮಾಡಿ ಹಾಕೊಳ್ತಾ ಇದ್ದ ಅಂತ ರಾಕ್ಷಸನ ಮನ ಪರಿವರ್ತನೆ ಮಾಡಿದ್ದು ಅಂಗುಲಿಮಾಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿ, ಓಕೆ, ಬನ್ನಿ ಕ್ಲಾಸ್ ತರಗತಿಗೆ ಬನ್ನಿ, ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ವಚನ ಸಾಹಿತ್ಯದಲ್ಲಿಯೇ ಶ್ರೇಷ್ಠ ಸಾಹಿತಿ ಆಗಿರುವಂತಹ ಬಸವಣ್ಣನವರ ಬಗ್ಗೆ, ಕನ್ನಡ ಸಾಹಿತ್ಯದ 12ನೇ ಶತಮಾನದಲ್ಲಿ ಏನೋ ಸಂಸ್ಕೃತ ಸಾಹಿತ್ಯ ಇತ್ತು ಅಲ್ವಾ, ಆಗಿನ ಸಂಸ್ಕೃತ ಸಾಹಿತ್ಯದಲ್ಲಿಯೇ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ತಮ್ಮದೇ ಆದಂತಹ ಛಾಪವನ್ನ ಮೂಡಿಸಿರುವಂತಹರು. ಅವರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಬಸವಣ್ಣನವರ ಜೀವನ ದರ್ಶನಗಳನ್ನ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಬಸವಣ್ಣನವರ ಜೀವನ ದರ್ಶನ. ಹಾಗಾದ್ರೆ ಇದನ್ನು ಬರೆದಂತವ್ರು ಯಾರು? ಬಸವಣ್ಣನ ಜೀವನ ದರ್ಶನ ಬರೆದಂತವ್ರು ಯಾರು? ಡಾಕ್ಟರ್ ಎಲ್ ಬಸವರಾಜು. ಯಾರು ಡಾಕ್ಟರ್ ಎಲ್? ನೋಡಿ, ಇವರು ಡಾಕ್ಟರ್ ಎನ್ನುವಂತ ಪದ ಬಂದಿದೆ. ಡಾಕ್ಟರ್ ಎಲ್, ಡಾಕ್ಟರ್ ಎಂಬ ಪದವಿ ಬಂದಿದೆ. ಡಾಕ್ಟರ್ ಎಲ್ ಬಸವರಾಜು ಇವರ ಒಂದು ಕಿರು ಪರಿಚಯ ನಾವು ನೋಡ್ಲೇಬೇಕಲ್ವಾ? ಯಾಕೆಂದ್ರೆ ನಮಗೆ ನಮ್ಮ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯದ ಒಬ್ಬ ಶ್ರೇಷ್ಠ ವ್ಯಕ್ತಿಯ ವಚನ ಸಾಹಿತ್ಯದ ಒಬ್ಬ ಶ್ರೇಷ್ಠ ಹರಿಕಾರಗಳನ್ನ ತಿಳಿಸಿರುವಂತಹವರು. ಅವರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಡಾಕ್ಟರ್ ಎಲ್ ಬಸವರಾಜು. ಇವರ ಒಂದು ಕಿರು ಪರಿಚಯ ನೋಡ್ತಾ ಹೋಗೋಣ, ಆಯ್ತಾ? ಬನ್ನಿ. ಡಾಕ್ಟರ್ ಎಲ್ ಬಸವರಾಜು ಅವರೊಬ್ಬರು 1919ರಲ್ಲಿ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರು. ಶಿವದಾಸ ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮ್ಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾಠವನ್ನು ಡಾಕ್ಟರ್ ಎಲ್ ಬಸವರಾಜ ಅವರು ಸಂಪಾದಿಸಿದ ಬಸವಣ್ಣನವರ ವಚನಗಳ ಕೃತಿಯಿಂದ ಆಯ್ದು ಈ ಒಂದು ಪಠ್ಯಪುಸ್ತಕದಲ್ಲಿ ಇಡಲಾಗಿದೆ. ರೈಟ್ ಡೌನ್, ಕವಿ ಪರಿಚಯ ಬರಿತೀನಿ. ಡಾಕ್ಟರ್ ಎಲ್ ಬಸವರಾಜು. ಕೃತಿಕಾರರ ಪರಿಚಯ. ಡಾಕ್ಟರ್ ಎಲ್ ಬಸವ ರಾಜು ಜನನ ನೋಡ್ಕೊಳ್ಳಿ, 1919ರಲ್ಲಿ ಅವರು ಜನಿಸ್ತಾರೆ. ಅರ್ಥ ಆಗ್ತಿದೆಯಾ? ಎಲ್ಲಿ ಜನಿಸ್ತಾರೆ? ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮದಲ್ಲಿ. ಯಾವ ಗ್ರಾಮ? ಎಡಗೂರು ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅರ್ಥ ಆಗ್ತಿದೆಯಾ? ಇವರೋಡಿ ಪ್ರಾಧ್ಯಾಪಕರಾಗಿ, ಅಂದ್ರೆ ಲೆಕ್ಚರರ್ ಆಗಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇವರು ಬರೆದಿರುವಂತಹ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕೃತಿಗಳನ್ನು ನೋಡಿ, ಶಿವದಾಸ ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮ್ಮನ ವಚನಗಳು,
ಕಲ್ಲಮನ ವಚನಗಳು ವಚನಗಳು ಮೊದಲಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇದು ಇವರ ಕೃತಿಗಳು ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅವರಿಗೆ ಬಂದಿರುವಂತಹ ಪುರಸ್ಕಾರಗಳು ಅಥವಾ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ನೋಡಿ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ ಇತ್ಯಾದಿ ಪ್ರಶಸ್ತಿಗಳನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ. ನೋಡಿ, ಪ್ರಸ್ತುತ ಪಾಠವನ್ನ ಇವರು ಸಂಪಾದಿಸಿರುವಂತಹ ಯಾರು, ಡಾಕ್ಟರ್ ಎಲ್ ಬಸವರಾಜ್ ಇವರು ಸಂಪಾದಿಸಿರುವಂತಹ ಬಸವಣ್ಣನವರ ವಚನಗಳ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಬಸವಣ್ಣನವರ ವಚನಗಳು ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ. ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ ಅಂತ ಇದ್ದೀರಿಯಾ? ನೋಡಿ, ಡಾಕ್ಟರ್ ಎಲ್ ಬಸವರಾಜು, ಡಾಕ್ಟರ್ ಎಲ್ ಬಸವರಾಜು 1919 ಜನಿಸ್ತಾರೆ. ಇವರು ಕೋಲಾರ ಜಿಲ್ಲೆ ಎಡಗೂರು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನ ಪಡೆದಿರ್ತಾರೆ. ಇವರು ಶಿವದಾಸ ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸ ಭಾರತ ರೂಪಕ, ಅಲ್ಲಮ್ಮನ ವಚನಗಳು ಎಂಬಂತಹ ಕೃತಿಗಳನ್ನ ರಚಿಸಿರ್ತಾರೆ. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ ಇತ್ಯಾದಿ ಪುರಸ್ಕಾರಗಳನ್ನು ಕೊಟ್ಟು ಇವರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ಪ್ರಸ್ತುತ ಗದ್ಯವನ್ನ ಬಸವಣ್ಣನವರ ವಚನಗಳು ಎಂಬ ಕೃತಿಯಿಂದ ಆಯ್ದ ಭಾಗವಾಗಿದೆ. ಕವಿ ಪರಿಚಯ ಅರ್ಥ ಆಯ್ತು ಅಂತೇಳಿ, ಕೃತಿಕಾರರ ಪರಿಚಯ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳು ನೋಡಿ, ವಿದ್ಯೆ ಎಂಬುದು ಸರ್ವರ ಸ್ವತ್ತು, ಅವಿದ್ಯೆ ಎಂಬುದು ಸತತ ಅಭ್ಯಾಸಿಗನ ಸ್ವತ್ತು ಅಲ್ವಾ? ನೋಡಿ, ವಿದ್ಯೆ ಎಂಬುದು ಸತತ ಅಭ್ಯಾಸಿಗನ ಸ್ವತ್ತು. ಯಾರು ಸತತವಾಗಿ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾರೋ ವಿದ್ಯೆ ಸರಸ್ವತಿ ಆತನಿಗೆ ಒಲಿತಾಳೆ. ಅವಿದ್ಯೆ ಎಂಬುದು ಸರ್ವರ ಸ್ವತ್ತು, ಅವಿದ್ಯೆ ಎನ್ನುವುದು ಎಲ್ಲರಿಗೂ ಇರುತ್ತೆ ಅಲ್ವಾ? ನಾನು ಜ್ಞಾನಿ ಅಲ್ಲ, ನೀವು ಜ್ಞಾನಿ ಅಲ್ಲ, ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ನಾವು ವಿದ್ಯಾರ್ಥಿಗಳಾಗಿರ್ತೀವಿ ಅಲ್ವಾ, ವಿದ್ಯಾವಂತರಾಗಿರ್ತೀವಿ. ಅಭ್ಯಾಸನೆ ಮಾಡಿಲ್ಲ ಅಂದ್ರೆ ನಾವು ವಿದ್ಯಾವಂತರಾಗಿರ್ತೀವ ಇಲ್ಲ ಅಲ್ವಾ? ಹಾಗಾಗಿ ಅವಿದ್ಯೆ ಎಂಬುದು ಸರ್ವರ ಸ್ವತ್ತು. ಹುಟ್ಟುತ್ತಿದ್ದ ಹಾಗೆ ಮಗು ವಿದ್ಯೆಯನ್ನ ಅಥವಾ ಅಕ್ಷರವನ್ನು ಕಲಿತು ಹುಟ್ಟೋದಿಲ್ಲ ಅಲ್ವಾ? ಅವಿದ್ಯಾವಂತನಾಗಿ ಹುಟ್ಟುತ್ತೆ, ಸತತ ಅಭ್ಯಾಸವನ್ನ ಮಾಡ್ತಾ ಮಗು ವಿದ್ಯಾವಂತನಾಗುತ್ತೆ. ಹಾಗೆ ಬನ್ನಿ ನೋಡಿ, ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ ಯಾರು? ನಮ್ಮ ಬಸವಣ್ಣನವರು. ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ ನಮ್ಮ ಬಸವಣ್ಣನವರು. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸಾಮಾಜಿಕ ಸುಧಾರಕರಾಗಿದ್ದರು. ನೋಡಿ, ಕಳಚೂರಿ ಅರಸನ ಬಿಜ್ಜಳ, ಕಳಸೂರು ಎನ್ನುವಂತಹ ಒಂದು ಪ್ರದೇಶ, ಅಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಮತ್ತು ಸಾಮಾಜಿಕ ಸುಧಾರಕರಾಗಿ ಇರ್ತಾರೆ ನಮ್ಮ ಬಸವಣ್ಣನವರು. ಶಿವಕೇಂದ್ರಿತ ಭಕ್ತಿ ಚಳುವಳಿಯಲ್ಲಿ ಕನ್ನಡದ ಕವಿಯಾಗಿ ಹೆಸರನ್ನ ಮಾಡಿದ್ದಾರೆ. ಯಾರು? ನಮ್ಮ ಬಸವಣ್ಣ. ನೋಡು ನೋಡಿ, ಶಿವಭಕ್ತಿಯಲ್ಲಿ ಶಿವನ ಮೇಲೆ ಯಾವ ರೀತಿ ಭಕ್ತಿ ಮಾಡಬೇಕು, ಶಿವನನ್ನ ಯಾವ ರೀತಿ ಒಲಿಸ್ಕೋಬೇಕು, ಭಕ್ತಿ ಅಂದ್ರೆ ಏನು, ದೇವರು ಎಲ್ಲಿದ್ದಾನೆ ಎನ್ನುವುದನ್ನ ಕಂಡುಕೊಳ್ಳೋದು ಶಿವಭಕ್ತಿಯಲ್ಲಿದೆ ಎನ್ನುವಂಥದ್ದನ್ನ ಸಾರಿ ಹೇಳಿದ್ದಾರೆ ನಮ್ಮ ಬಸವಣ್ಣನವರು ಅಲ್ವಾ? ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಸಾಮಾಜಿಕ ಅರಿವು ಅದೇ ಅನಾಚಾರ, ಕಂದಾಚಾರ, ಅತ್ಯಾಚಾರ, ಮೋಸ, ವಂಚನೆ, ಸುಳ್ಳು ಹೇಳೋದು, ಸತಿಸಹಗಮನ ಪದ್ಧತಿ, ದೇವದಾಸಿ ಪದ್ಧತಿ,
ದಾನ ಧರ್ಮ ಇವುಗಳ ಮೂಲಕ ಸಾಮಾಜಿಕ ಅರಿವನ್ನು ನಮ್ಮ ಬಸವಣ್ಣನವರು ಮೂಡಿಸ್ತಾ ಹೋಗಿದ್ದಾರೆ. ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳು ನಿರಾಕರಿಸ್ತಾರೆ. ನೋಡಿ, ಸಾಮಾಜಿಕ ತಾರತಮ್ಯ, ನಮ್ಮ ಸಮಾಜದಲ್ಲಿರುವಂತಹ ಜಾತಿ ಪದ್ಧತಿ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಬಸವಣ್ಣನವರು ಆಗಿನ 12ನೇ ಶತಮಾನದಿಂದಲೇ ಹೋರಾಡ್ತಾ ಇದ್ದಾರೆ ನಮ್ಮ ಬಸವಣ್ಣನವರು. ಆಮೇಲೆ ಮೂಢನಂಬಿಕೆ, ಇದು ಒಂದು ಅನಿಷ್ಟ ಪದ್ಧತಿ ಮೂಢನಂಬಿಕೆ ಅಲ್ವಾ, ಇದನ್ನು ಸಹ ಈ ಮೂಢನಂಬಿಕೆಯನ್ನು ಬಸವಣ್ಣನವರು ನಿರಾಕರಿಸ್ತಾ ಇದ್ದಾರೆ. ಶಿವನ ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ, ಇದೊಂದು ನೆನ್ಪಿಟ್ಕೊಳ್ಳಿ. ನಾವು ಎಷ್ಟೊಂದು ಶಿವನ ಧ್ಯಾನವನ್ನು ಮಾಡ್ತೀವಿ, ಶಿವನ ಮೇಲೆ ಎಷ್ಟು ನಂಬಿಕೆಯನ್ನು ಇಡ್ತೀವಿ, ಎಷ್ಟು ಭಕ್ತಿಪೂರ್ವಕವಾಗಿರ್ತೀವಿ ನಾವು, ಅದೇ ನಮಗೆ ಕಾಪಾಡುವಂತಹದ್ದು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ, ಬಸವಣ್ಣನವರು ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. ಆ ಅನುಭವ ಮಂಟಪದಲ್ಲಿ ಸಾಕಷ್ಟು ಶಿವದಾಸರಿಗೆ ಶಿವಶರಣರಿಗೆ ಆಶ್ರಯವನ್ನು ನೀಡ್ತಾರೆ. ಆ ಆಶ್ರಯದಲ್ಲಿ ಆಯ್ದಕ್ಕೆ ಲಕ್ಕಮ್ಮ, ಆಯ್ದಕ್ಕೆ ಮಾರಯ್ಯ ಎನ್ನುವಂತಹ ಇಬ್ಬರು ಸತಿಪತಿಗಳಿಬ್ಬರು ಕೂಡಿ ಶಿವ ಧ್ಯಾನವನ್ನು ಮಾಡ್ತಾರೆ, ಸಾಮಾಜಿಕ ಅರಿವನ್ನು ಮೂಡಿಸ್ತಾರೆ. ಅರ್ಥ ಆಗ್ತಿದೆ. ಈಗ ಹಲವಾರು ಜನ ಬರ್ತಾರೆ ಆ ಅನುಭವ ಮಂಟಪಕ್ಕೆ. ಹಾಗಿದ್ರೆ ನಮ್ಮ ಬಸವಣ್ಣನವರ ಬಗ್ಗೆ ಪಾಠ ಪ್ರಾರಂಭ ಮಾಡುವ ಹಾಗಾದ್ರೆ ಓಕೆ ಬನ್ನಿ, ಲೆಟ್ಸ್ ಮೂ. ಅದಕ್ಕಿಂತ ಮುಂಚಿದೆ ಬಸವಣ್ಣನವರ ಬಗ್ಗೆ ನಾನು ಅವರ ಪಾಠವನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಸಣ್ಣ ವೀಟಿ ಇದೆ, ಆ ವೀಟಿಯನ್ನು ನೋಡ್ಕೊಂಡು ಬನ್ನಿ ಓಕೆನಾ. ಬಸವಣ್ಣನವರು ಯಾರು? ಬಸವಣ್ಣನವರು ಚಿಕ್ಕಂದಿನಲ್ಲಿ ಜನಿವಾರವನ್ನು ಏಕೆ ಹಾಕಿಕೊಳ್ಳಲಿಲ್ಲ? ಇವರು ಕೂಡಲ ಸಂಗಮಕ್ಕೆ ಏಕೆ ಹೋದರು? ಇಷ್ಟಲಿಂಗ ಪೂಜೆ ಎಂದರೇನು? ಬಸವಣ್ಣನವರು ಎಷ್ಟು ವಚನಗಳನ್ನು ಬರೆದಿದ್ದಾರೆ ಮತ್ತು ಅವುಗಳ ಸಾರಾಂಶವೇನು? ಬಸವಣ್ಣನವರಿಗೂ ಶಿಕ್ಷೆ ಹಾಕಲಾಗಿತ್ತೆ? ಬಸವಣ್ಣನವರ ವಚನಗಳನ್ನು ನಾಶ ಮಾಡಲು ಪ್ರಯತ್ನಿಸಿದವರು ಯಾರು? ಇವರ ವಿವರಗಳು ತೆಲುಗಿನಲ್ಲಿ ಏಕಿವೆ? ಭಾರತದ ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟ ಪ್ರಪ್ರಥಮ ಕನ್ನಡಿಗರು ಯಾರು? ಬಸವಣ್ಣನವರಿಗೂ ಲಂಡನ್ಗೂ ಏನು ಸಂಬಂಧ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ಬಸವಣ್ಣನವರ ಜೀವನದ ಆಸಕ್ತಿಕರ ಅಂಶಗಳನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಶ್ವಗುರು ಬಸವಣ್ಣನವರು ಪರಮಾತ್ಮನ ಕರುಣೆಯ ಕಂದರಾಗಿ ಅವತರಿಸಿ ಲೋಕಕ್ಕೆ ಹೊಸ ಧರ್ಮವೊಂದನ್ನು ಕೊಟ್ಟರು. ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮಾದಲಾಂಬಿಕೆಯರ ಮಗನಾಗಿ ಆನಂದನಾಮ ಸಂವತ್ಸರದಲ್ಲಿ ವೈಶಾಖ ಮಾಸದ ಅಕ್ಷಯ ತೃತೀಯದಂದು ಅಂದರೆ ದಿನಾಂಕ 30 ಏಪ್ರಿಲ್ 1134 ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು. ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಕೊಡಲು ಕೇಳುತ್ತಾರೆ. ಆಗ ಇದು ಪುರುಷರಿಗೆ ಮಾತ್ರ ಕೊಡುವಂತಹದ್ದು, ಆದ್ದರಿಂದ ಅಕ್ಕನಿಗೆ ಕೊಡಲು ಬರುವುದಿಲ್ಲ ಅಂತ ನುಡಿದಾಗ ಬಸವಣ್ಣ ಪುರುಷ ಮತ್ತು ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ನಿರ್ಗಮಿಸಿದ ಇವರು ಯಾವುದೇ ಅಂಧಶ್ರದ್ಧೆ ಜಡ ಸಂಪ್ರದಾಯಗಳನ್ನು ಒಪ್ಪದೆ ಸತ್ಯಾನ್ವೇಷಕರಾಗಿ ಹೆತ್ತವರನ್ನು ಬಂಧು ಬಾಂಧವರನ್ನು ತೊರೆದು ವಿದ್ಯಾಕಾಂಕ್ಷಿಯಾಗಿ ಕೂಡಲ ಸಂಗಮದ ಗುರುಕುಲಕ್ಕೆ ಬಂದರು. ಶಾಸ್ತ್ರಾಧ್ಯಯನ ಯೋಗಾಭ್ಯಾಸಗಳಲ್ಲಿ ಬಾಲ್ಯವನ್ನು ಕಳೆದು ತಾರುಣ್ಯಕ್ಕೆ ಕಾಲಿರಿಸಿದರು. ಜನರಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯತೆ ಕಂದಾಚಾರ ಜಾತೀಯತೆಗಳನ್ನು ಕಂಡು ಮನನೊಂದು ಪರಿಹಾರವನ್ನು ಅರಸತೊಡಗಿದರು. ಸೋದರಾಮಾವನ ಮಗಳು ನೀಲಾಂಬಿಕೆಯನ್ನು ವಿವಾಹವಾಗಿ ಕರ್ಣಿಕ ಕಾಯಕ ಕೈಗೊಂಡರು. ಅಲ್ಲಿಂದ ಮುಂದೆ ಭಂಡಾರಿಯಾಗಿ ಪ್ರಧಾನಿ ಅಂದರೆ ದಂಡನಾಯಕನಾಗಿ ಕಾಯಕ ನಿರ್ವಹಿಸಿದರು. ಅನುಭವ ಮಂಟಪ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದರು. ಎಲ್ಲರ ಮನೆ ಮನಗಳ ಬಾಗಿಲಿಗೂ ಧರ್ಮ ಗಂಗೆ ಹರಿಯುವಂತೆ ಮಾಡಿದರು. ಇಷ್ಟಲಿಂಗವೆಂಬ ಗಣಲಾಂಛನವನ್ನು ಧರಿಸಿ ಲಿಂಗಾಯತರಾದ ಎಲ್ಲ ಶರಣ ಬಂಧುಗಳನ್ನು ಸಮಾನ ಭಾವದಿಂದ ಕಂಡರು. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠನೆಂದು ಘೋಷಿಸಿ ಆ ದೇವನನ್ನು ಲಿಂಗದೇವ ಎಂದು ಕರೆದರು. ನಿರಾಕಾರ ದೇವನಿಗೆ ಮನುಷ್ಯರ ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎಂಬ ಭಾವ ತಳೆದು ದೇವನ ಸಾಕಾರ ಕೃತಿಯೇ ಬ್ರಹ್ಮಾಂಡ, ಇದು ಗೋಲಾಕಾರದಲ್ಲಿದೆ, ಆದ್ದರಿಂದ ಲಿಂಗದೇವನನ್ನು ವಿಶ್ವಾಕಾರದಲ್ಲಿ ಪೂಜಿಸುವುದು ಸರಿ ಎಂದು ಇಷ್ಟಲಿಂಗದ ಪರಿಕಲ್ಪನೆ ಕೊಟ್ಟರು. ಅವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನ ಮಾನವನಾಗಿದ್ದನೆಯೇ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ. ಕೆಲಸ ಮಾಡಿ ಜೀವನ ನಡೆಸಬೇಕು, ಆಲಸಿ ಜೀವನ ಸಲ್ಲ. ಸುಳ್ಳು ಹೇಳುವುದು, ವಂಚಿಸುವುದು, ಕೊಲೆ ಸುಲಿಗೆ ಮಾಡುವುದು, ಪ್ರಾಣಿ ಬಲಿ ನೀಡುವುದು, ಪರದನ ಹರಣ, ಪರಸ್ತ್ರೀ ವ್ಯಾಮೋಹ ಹೊಂದುವುದು ಘೋರ ಅಪರಾಧ.
ಕೆಲಸದಲ್ಲಿ ಮೇಲು ಅಥವಾ ಕೀಳು ಎಂಬುದಿಲ್ಲ. ಪುರುಷನಂತೆ ಮಹಿಳೆಗೂ ವಿದ್ಯಾಭ್ಯಾಸದ ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ. ಹೀಗೆ ಸಮಾನತೆ, ಕಾಯಕ, ದಾಸೋಹ ಸತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂದು ಬಸವಣ್ಣನವರು ಸಾರಿದರು. ಪೊಳ್ಳು ದೇವ್ರಗಳನ್ನು ಸ್ತುತಿಸುತ್ತಿದ್ದ ಮತ್ತು ಪುರೋಹಿತ ಶಾಹಿಗಳಿಂದ ನಿರಂತರವಾಗಿ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರು ಹೊಸ ಜೀವನ ನೀಡಿದರು. ದೇವರ ಕುರುಹಾದ ಇಷ್ಟಲಿಂಗವು ಮಾನವನ ಜಾತಿ, ವರ್ಣ, ವರ್ಗಭೇದಗಳನ್ನು ಕಳೆದು ಶರಣನನ್ನಾಗಿ ಮಾಡುವ ಸಾಧನವಾಗಬೇಕೆಂದು ಅದನ್ನು ಗಣಲಾಂಛನವನ್ನಾಗಿ ಮಾಡಿದರು. ಪರಮಾತ್ಮನ ದಿವ್ಯಾನುಭವ ಪಡೆದು ನವ ಸಮಾಜ ನಿರ್ಮಾಣದ ರೂಪುರೇಷೆಗಳನ್ನು ತಮ್ಮ ಮನದಲ್ಲಿ ಹೊಂದಿ ಕಲ್ಯಾಣದ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸಿದರು. ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದ ಮಧುವರ ಸರಮಗಳನ್ನು ಹುಟ್ಟಿನಿಂದ ಸಮಗಾರರಾಗಿ ಸಂಸ್ಕಾರದಿಂದ ಶರಣರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವಿವಾಹ ಮಾಡಲು ಪ್ರೇರಣೆ ನೀಡಿದರು. ಈ ವಿವಾಹದಿಂದ ಸಂಪ್ರದಾಯವಾದಿಗಳು ಸಿಡಿದೆದ್ದು ಬಿಜ್ಜಳ ಮಹಾರಾಜನನ್ನು ಬಸವಣ್ಣನವರ ವಿರುದ್ಧ ಪ್ರೇರೇಪಿಸಿ ಧರ್ಮಗುರು ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆ ನೀಡುವಂತೆ ಮಾಡಿದರು. ಧರ್ಮಪಿತರು ಗಡಿಪಾರು ಶಿಕ್ಷೆ ಸ್ವೀಕರಿಸಿ ಕಲ್ಯಾಣದಿಂದ ಹೊರಟ ನಂತರ ಹರಳಯ್ಯ ಮಧುವರಸ ಶೀಲವಂತರ ಬಂಧನವಾಗಿ ಅವರ ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದುದಕ್ಕಾಗಿ ಕಣ್ಣು ಕಿಳಿಸುವ ಶಿಕ್ಷೆ, ಎಳೆಹೊಟ್ಟೆ ಶಿಕ್ಷೆಗೆ ಒಳಗಾಗಿ ಪ್ರಾಣ ಬಿಡಬೇಕಾಯಿತು. ಜಾತಿವಾದಿಗಳು ವಚನ ಸಾಹಿತ್ಯವನ್ನು ನಾಶ ಮಾಡಲು ಸನ್ನದ್ಧರಾದಾಗ ವೀರಮಾತೆ ಅಕ್ಕ ನಾಗಲಾಂಬಿಕೆ, ಚಿನ್ಮಯಜ್ಞಾನಿ ಚನ್ನಬಸವಣ್ಣ, ವೀರಗಣಾಚಾರಿ ಮಡಿವಾಳ ಮಾಚಯ್ಯನವರು ವೀರಗ್ರಹಿಣಿಗಳಾಗಿ ಕಾದಾಡಿ ವಚನ ನಿಧಿಯನ್ನು ಉಳಿಸಿಕೊಟ್ಟರು. ಅದಿಂದು ನಮ್ಮೆಲ್ಲರ, ಕರ್ನಾಟಕದ, ಭಾರತದ, ವಿಶ್ವದ ಹೆಮ್ಮೆಯ ಆಸ್ತಿಯಾಗಿದೆ. ಬಸವಣ್ಣ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಇಲ್ಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು. ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅಪೂರ್ವ ಕೊಡುಗೆ ನೀಡಿದರು. ಇದುವರೆಗೆ ಬಸವಣ್ಣನವರ ಸುಮಾರು 1500 ವಚನಗಳನ್ನು ಸಂಗ್ರಹಿಸಲಾಗಿದೆ. ಇವರು ಷಟ್ಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ, ಶಿಖಾರತ್ನ ವಚನ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಇವರನ್ನು ಕುರಿತಂತೆ ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ. ಬಾಗೇವಾಡಿ, ಕಪ್ಪಡಿ ಸಂಗಮ, ಕಲ್ಯಾಣ ಪಟ್ಟಣಗಳಲ್ಲಿ ಇವರ ಸ್ಮಾರಕಗಳಿವೆ. ಬಸವನ ಜೀವನ ಮತ್ತು ವಿಚಾರಗಳ ಸಂಪೂರ್ಣ ವಿವರ 13ನೇ ಶತಮಾನದ ಪವಿತ್ರ ತೆಲುಗು ಪಠ್ಯ ಪಾಲ್ಕುರಕಿ ಸೋಮನಾಥರ ಬಸವ ಪುರಾಣದಲ್ಲಿ ನಿರೂಪಿಸಲ್ಪಟ್ಟಿದೆ. ಬಸವ ಸಾಹಿತ್ಯ ಕೃತಿಗಳು ಕನ್ನಡ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ಒಳಗೊಂಡಿವೆ. ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಎಂದು ಕರೆಯಲಾಗುತ್ತದೆ. ಇಂತಹ ಮಹಾನ್ ನೇತಾರರಾದ ಬಸವಣ್ಣನವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಧರ್ಮಪ್ರೀತರು, ಮಂತ್ರಪುರುಷರು. 62 ವರ್ಷ 3 ತಿಂಗಳು 2 ದಿವಸಗಳ ಕಾಲ ಇಳೆಯಲ್ಲಿ ಬಾಳಿದ ಬಸವಣ್ಣನವರು ನಡನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯಂದು, ಅಂದರೆ ದಿನಾಂಕ ಜುಲೈ 7 1196 ಉರಿಯುಂಡ ಕರ್ಪುರದಂತೆ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಅವರ ಸಮಾಧಿಯನ್ನು ಕರ್ನಾಟಕ ಸರ್ಕಾರದಿಂದ ಬಸವಸಾಗರ ಹಿನ್ನೀರಿನಲ್ಲಿ ಮುಳುಗದಂತೆ ಸಂರಕ್ಷಿಸಲ್ಪಟ್ಟಿದೆ. ಗುರು ಬಸವಣ್ಣನವರು ಇವರ 800ನೆಯ ಲಿಂಗೈಕ್ಯ ದಿನಾಚರಣೆಯ ನಿಮಿತ್ತ ಭಾರತ ಸರ್ಕಾರ ಅಂಚೆ ಇಲಾಖೆಯು 11 ಮೇ 1997 15 ಪೈಸೆ ಮುಖಬೆಲೆಯುಳ್ಳ ಅಂಚೆ ಚೀಟಿಯನ್ನು ಮುದ್ರಿಸಿತು. ಮತ್ತೊಮ್ಮೆ 1992 2 ರೂಪಾಯಿ ಮುಖಬೆಲೆಯುಳ್ಳ ಅಂಚೆ ಚೀಟಿಯನ್ನು ಮುದ್ರಿಸಿತು. ಗುರು ಬಸವಣ್ಣವರ ಭಾವಚಿತ್ರ ಉಳ್ಳ 5 ರೂಪಾಯಿ ಮತ್ತು 100 ರೂಪಾಯಿ ನಾಣ್ಯಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿದರು. ಬಸವಣ್ಣನವರು ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟವರಲ್ಲಿ ಪ್ರಪ್ರಥಮ ಕನ್ನಡಿಗರಾಗಿದ್ದಾರೆ. ಗುರು ಬಸವೇಶ್ವರರ ಅಶ್ವಾರೂಢ ಮೂರ್ತಿಯನ್ನು ದೆಹಲಿಯಲ್ಲಿರುವ ಪಾರ್ಲಿಮೆಂಟ್ನಲ್ಲಿ 28 ಏಪ್ರಿಲ್ 2003 ಅನಾವರಣಗೊಳಿಸಲಾಯಿತು. ಅವರ ಗ್ರಾನೈಟ್ ಬಸ್ಟ್ ಅನ್ನು ನವೆಂಬರ್ 14, 2015 ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಪ್ರಧಾನಿ ಶ್ರೀ ಮೋದಿಯವರು ಅನಾವರಣಗೊಳಿಸಿದರು. ಬುದ್ಧನ ನಂತರ ಬ್ರಿಟನ್ಗೆ ಪರಿಕಲ್ಪನಾ ಸಂಬಂಧದ ಆಧಾರದ ಮೇಲೆ ಅಂಗೀಕರಿಸಲ್ಪಟ್ಟ 2ನೆಯ ಭಾರತೀಯ ಪ್ರತಿಮೆ ಬಸವೇಶ್ವರ ಅವರ ಪ್ರತಿಮೆಯಾಗಿದೆ. ವಿಡಿಯೋ ನೋಡಾಯ್ತಲ್ವಾ? ಓಕೆ ಸರಿ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ,
ಇಲ್ಲಿವರೆಗೂ ತರಗತಿ ಇರಲಿ, ನಾಳೆ ನಾಳೆ ಬಸವಣ್ಣನ ಅವರು ಏನು ಎಲ್ ಬಸವ ಡಾಕ್ಟರ್ ಎಲ್ ಬಸವರಾಜು ಬಸವಣ್ಣನವರ ಬಗ್ಗೆ ಏನ್ ಅವರು ತಮ್ಮ ಗದ್ಯ ಕೃತಿಯಲ್ಲಿ ಏನ್ ರಚಿಸಿದ್ದಾರೆ ಅವರ ಬಗ್ಗೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.